ನಮಸ್ಕಾರ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ರಾಯಚೂರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಯರಗೇರ ಗುಂಜಳಿ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವನ್ನು ಶಾಸಕರು ಉದ್ಘಾಟನೆ ಮಾಡಿದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮಾಂತರ ಶಾಸಕರಾದ ಬಸವನಗೌಡ ದದ್ದಲರವರು, ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಈಗಾಗಲೇ ಹೋಬಳಿಯ ಮಠದಲ್ಲಿ ಮುರಾರ್ಜಿ ಕಿತ್ತೂರು ರಾಣಿ ಅಂಬೇಡ್ಕರ್ ವಸತಿ ಶಾಲೆಗಳಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದು ಮುರಾರ್ಜಿ ವಸತಿ ಶಾಲೆಗಳನ್ನ ಮಂಜೂರು ಮಾಡಲು ಅಧಿವೇಶನದಲ್ಲಿ ಮನವಿಯನ್ನ ಮಾಡುತ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಂದಿರು ಶಿಕ್ಷಣದಿಂದ ವಂಚಿತರಾಗಿದ್ರು. ಸಹ ನನ್ನ ಮಗ ಮಗಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಅವರಿಗೆ ಶಿಕ್ಷಣವನ್ನ ಕೊಡಿಸಬೇಕು ಅಂತ ತಿಳಿಸಿದ್ರು. ಇನ್ನು ಗ್ರಾಮೀಣ ಪ್ರದೇಶದ ಮಕ್ಕಳೇ ಮುಂದಿನ ದಿನಮಾನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ವಸತಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಇಒ ರಾಮರೆಡ್ಡಿ ಪಾಟೀಲ್, ಸಮಾಜ ಕಲ್ಯಾಣ ಉಪನಿರ್ದೇಶಕರಾದ ಮಹೇಶ್ ಕುಮಾರ್ ಗಿಲೆ, ಸುಗೂರು ಬ್ಲಾಕ್ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನಗೌಡ, ಅಂಜನಾಳ್ ಜನಾರ್ದನ್ ರೆಡ್ಡಿ, ತಲಮಾರಿ ಮಲ್ಲಿಕಾರ್ಜುನಗೌಡ, ಕಿಶೋರ್ ರೆಡ್ಡಿ, ದಶರಥ್ ರೆಡ್ಡಿ, ನಾರಾಯಣ್, ಅಶು ಪಾಟೀಲ್, ಶ್ರೀನಿವಾಸ್, ಕಿಶನ್ ರಾವ್, ಉಮೇಶ್ ಪಾಟೀಲ್, ರಾಮನ್ಗೌಡ ಹಾಗೂ ಗ್ರಾಮ ಪಂಚಾಯತ್ ಎರಗೇರ ಗುಂಜಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಹಿರಿಯ ಮುಖಂಡರು ಹಾಗೂ ಸುತ್ತಮುತ್ತಲಿನ ಹಿರಿಯ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೆಲಸವನ್ನ ಇವತ್ತು ನಾವು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಚಿವರು ಕೂಡ ಬರಬೇಕಾಯ್ತು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಅವರ ಅನುಮತಿ ಮೇರೆಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಂಕರ್ ಬಿ ಪಾಟೀಲ್ ಮುನಕಪ್ಪ ಅವರ ಅನುಮತಿ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವತ್ತು ಸಮರ್ಪಕವಾಗಿ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಇವತ್ತೇನು ಪ್ರಾರಂಭವನ್ನು ಆಗಿದೆ. ಇವತ್ತು ಪ್ರತಿ ಹೋಬಳಿಗೆ ಕೊಡುವಂಥ ಕೆಲಸವನ್ನು ಅಂದಿನ ಸರ್ಕಾರ ಮುಖ್ಯಮಂತ್ರಿಗಳಿದ್ದಾಗ ಇವೆಲ್ಲವನ್ನು ಶ್ಯಾಂಕ್ಷನ್ ಆಗಿದೆ. ಇನ್ನು ಕೆಲವು ಹೋಬಳಿಗಳಲ್ಲಿ ಕೂಡ ಉಳಿದಿದೆ, ಆದರೆ ತರದರಲ್ಲಿ ಇಲ್ಲಿನ ವರದಿ ವೀರಣ್ಣಗೌಡ ಗಾರಳದಿನ್ನಿ, ಮಹಾಯುದ್ಧ ನ್ಯೂಸ್, ರಾಯಚೂರು.